ಬಹಳ ಸಕಾರಿದ್ದೀವಿ, ಬಹಳ ಸಂತೋಷ. ಈಗ ಬಸಕ್ ಸಂದರ್ಭದಲ್ಲಿ ಒಂದು ಮೂರ್ನಾಲ್ಕು ಡಿಮಾಂಡ್ ಇದೆ, ಅದರಲ್ಲೂ ಬಹಳ ಸೀರಿಯಸ್ ಆದಂತ ಡಿಮಾಂಡು ಒಂದು ಬಡ್ತಿ ವಿಷಯ. ಅದಕ್ಕೆ ನೇರ ನೇಮಕ ಅಂತಿದ್ವಿ ನಾವು, ಪದೋನ್ನತಿ ಅಂತೀವಿ. ಆ ಕಾರಣ ಪದೋನ್ನತಿ ಪ್ರತಿ ವರ್ಷ ಜ್ಯೇಷ್ಠತಾ ಪಟ್ಟಿ ಮಾಡ್ತಾರೆ ನಮ್ಮಲ್ಲಿ. ಒಂದು ಒಂದು ಆ ವರ್ಷ ಆಗಿದೆ, ಈ ಒಂದು ಒಂದು ಇಪ್ಪತ್ತೆರಡಕ್ಕೆ ಜ್ಯೇಷ್ಠತಾ ಮಾಡಿ ತಿರುಗಿ ಒಂದು ಒಂದು ಇಪ್ಪತ್ಮೂರು ಆಗಿ ಹೋಯ್ತು, ಮತ್ತೊಂದು ವರ್ಷ ಆಗಲಿಕ್ಕೆ ಬಂದಿದೆ. ಆಕ್ಚುಲಿ ಜ್ಯೇಷ್ಠತಾ ಮಾಡೋದಕ್ಕೂ ಅವರು ಉಲ್ಲಂಘನೆ ಮಾಡಿದ್ದಾರೆ ನಿಯಮಗಳು, ನಿಯಮಗಳನ್ನು. ಹಿಂದೆ ಮೂರಾಗ ಬಂದು ಸಿ ಎಸ್ ಹೋದರು, ಎಲ್ಲ ಒಂದು ಹಂತಕ್ಕೆ ಕರೆದು ಬಡ್ತಿ ಮಾಡ್ತೀವಿ ಅಂದರು.